ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಒಂದೆಡೆ ದೇವಸ್ಥಾನದ ಮುಖ್ಯ ದ್ವಾರ ಸೇರಿದಂತೆ ಮುಖ್ಯ ಪ್ರಾಂಗಣವನ್ನ ಬಗೆ ಬಗೆಯ ಹೂ ಮತ್ತು ಫಲಪುಷ್ಪದಿಂದ ಸಿಂಗರಿಸಿದ್ರೆ ಇನ್ನೊಂದು ಉತ್ಸವ ಮೂರ್ತಿಯ ಅಂಗಳವನ್ನ ವಿಶಿಷ್ಟವಾಗಿ ಅಲಂಕರಿಸಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಇಲ್ಲಿ ಕಬ್ಬಿನ ಜಲ್ಲೆ ಹಾಗೂ ಹೂವುಗಳಿಂದ ಉತ್ಸವ ಮೂರ್ತಿಯ ಪ್ರಾಂಗಣವನ್ನ ಅಲಂಕರಿಸಲಾಗಿದೆ. ಉತ್ಸವ ಮೂರ್ತಿಯನ್ನ ಬಗೆ ಬಗೆಯ ಹೂವುಗಳಿಂದ ಸಿಂಗರಿಸಲಾಗಿದೆ. ಶೋ ಹೂವುಗಳು ಹಾಗೂ ಬಗೆ ಬಗೆಯ ಹೂವುಗಳು ಅಂದ್ರೆ ಚೆಂಡು ಹೂವು ಹೆಚ್ಚಿನ ಸಂಖ್ಯೆ ಪ್ರಮಾಣದಲ್ಲಿ ಬಳಸಲಾಗಿದೆ. ಇನ್ನುಳಿದಂತೆ ಕಬ್ಬಿನ ಜಲ್ಲೆಗಳನ್ನ ಬಳಸಿ ಈ ಒಂದು ಮಂಟಪಗಳನ್ನ ಸಿಂಗರಿಸಿರುವುದು ನಿಜಕ್ಕೂ ವಿಶೇಷ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆಯಿಂದಲೂ ಕೂಡ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸ್ವಯಂ ಕಾರ್ಯಕರ್ತರು ಈ ಒಂದು ದೇವಸ್ಥಾನದ ಪ್ರಾಂಗಣವನ್ನ ಅಲಂಕರಿಸಲಿಕ್ಕೆ ಹಾಗೂ ಶುಚಿಗೊಳಿಸಲಿಕ್ಕೆ ಶ್ರಮವನ್ನು ವಹಿಸಿದ್ರು. ಅದೇ ರೀತಿ ಈ ಒಂದು ದೇವಸ್ಥಾನದ ಪ್ರಾಂಗಣವನ್ನ ಸದ್ಯ ಅಲಂಕರಿಸಿದ್ದಾರೆ. ಆ ಮೂಲಕ ದೇವಸ್ಥಾನದ ಉತ್ಸವ ಮೂರ್ತಿಯ ತಾಣವನ್ನು ಕೂಡ ಸಿಂಗರಿಸಿದ್ದಾರೆ. ಸಿಂಗರಿಸಿ ಅತ್ಯಾಕರ್ಷಕವಾಗಿ ಕಾಣುವಂತೆ ಮಾಡಿದ್ದಾರೆ. ಆ ಮೂಲಕ ಭಕ್ತರ ಹೃನ್ಮನಗಳನ್ನ ತಣಿಸುವಂತಹ ಕೆಲಸದಲ್ಲೂ ಕೂಡ ಮಗ್ನರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜಕ್ಕೂ ಭಕ್ತಿ ಭಾವ ಉಕ್ಕಿ ಹರಿಯುವ ರೀತಿಯಲ್ಲಿ ಹೃನ್ಮನಗಳಿಗೆ ಮುದ ನೀಡುವಂತಹ ರೀತಿಯಲ್ಲಿ ದೇವಸ್ಥಾನದ ಪ್ರಾಂಗಣವನ್ನು ಕೂಡ ಅಲಂಕರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಚಾಮುಂಡಿ ಬೆಟ್ಟ. ನ್ಯೂಸ್ ಫಸ್ಟ್.